ತರಕಾರಿ ಬುಟ್ಟಿ. ತರಕಾರಿ ಬುಟ್ಟಿ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ. ನಮ್ಮ ತರಕಾರಿ ಬುಟ್ಟಿನಲ್ಲಿ ಇವತ್ತು ನಾವು ಹಲಸಿನಕಾಯಿನಿಂದ ಪುಲಾವ್ ಮಾಡ್ತಾ ಇದೀವಿ. ಹಲಸಿನಕಾಯಿ ಪುಲಾವ್ ಬಹಳ ಚೆನ್ನಾಗಿರುತ್ತೆ ರೀ, ಮದುವೆದಲ್ಲಿ ಎಲ್ಲ ಮಾಡ್ತಾ ಇದಾರೆ ಈಗ ಆಂಧ್ರದಲ್ಲಿ ಕರ್ನಾಟಕದಲ್ಲೂ ಮದುವೆ ಕಾಲ ಆಗ್ತಾ ಇರಲ್ಲ ಅವಾಗ ಮಾಡ್ತಾ ಇದಾರೆ ಹಲಸಿನಕಾಯಿ ಪುಲಾವ್. ಯಾಕಂದ್ರೆ ನಾನ್ ವೆಜ್ ಮಾಡೋದಿಲ್ವಲ್ಲ, ನಾನ್ ವೆಜ್ ಗೆ ಭಿನ್ನವಾಗಿ ಇದನ್ನು ಮಾಡ್ತಾ ಇದಾರೆ. ಬಹಳ ಚೆನ್ನಾಗಿರ್ತಾ ಇದೆ ಹಲಸಿನಕಾಯಿ ಪುಲಾವ್. ನೀವು ಒಂದ್ಸಲ ಮಾಡಿ ನೋಡ್ರಿ, ಈಗ ನಾವು ಮಾಡೋಣ ಅಂತ. ನಾವು ಇಲ್ಲಿ ಕೊಂಡ್ಕೊಂಡ್ ಮರಿ ತಿಂತಾ ಇದೀವಿ ಹಲಸಿನಕಾಯಿ. ನಾವು ಸಣ್ಣವರಿದ್ದಾಗ ದಾವಣಗೆರೆಯಲ್ಲಿ ಅಪ್ಪಾಜಿ ಅವ್ರ ಮನೆಯಲ್ಲಿ ಹಲಸಿನಕಾಯಿ ಮರ ಇರ್ತಿದ್ರು, ಹಣ್ಣು ಕೊಯ್ತಾ ಇದ್ರೆ ಬೇರೆಯವ್ರಿಗೂ ಕೊಡ್ತಿದ್ರು. ಒಂದೇ ಮನೆ ಇದ್ರೆ ಅವ್ರಿಗೂ ತಿನ್ನೋದಿಲ್ಲಲ್ಲ, ಬೇರೆ ಮನೆಯವ್ರಿಗೆ ಬೀಗರಿಗೆಲ್ಲರು ಕೊಡ್ತಿದ್ರು. ಅವರು ಎಷ್ಟು ಚೆನ್ನಾಗಿ ಇಷ್ಟಪಟ್ಟು ತಗೊಂಡು ಹೋಗ್ತಿದ್ರು. ಅಪ್ಪಾಜಿ ಅವ್ರು ಕೊಯ್ದು ನಮಗೆ ಕೊಡ್ತಾ ಇದ್ರೆ ತಿನ್ರಿ ಅಂದ್ರೆ ನಮ್ಗೆ ತಿನ್ನಕ್ ಆಗ್ತಿರ್ಲಿಲ್ಲ. ಅದು ಹಲಸಿನಕಾಯಿ ವಾಸನೆ ಬಂದ್ರೆ ನಾನು ಸ್ವಲ್ಪ ಹಣ್ಣಿನ ವಾಸನೆ ತಿನ್ನಕ್ ಆಗ್ತಿರ್ಲಿಲ್ಲ ಸಣ್ಣ ಮಕ್ಕಳಲ್ಲ ಅವಾಗ. ಈಗ ಇಲ್ಲಿ ಹೈದ್ರಾಬಾದ್ ನಲ್ಲಿ ಕೊಂಡ್ಕೊಂಡು ತಿಂತಾ ಇದೀವಿ. ನಾವು ಮನೇಲಿ ಇದ್ರೆ ಏನು ತಿನ್ಬೇಕಂತ ಅನ್ಸೋದಿಲ್ಲ ನೋಡ್ರಿ. ಈಗ ಮಾತ್ರ ಕೊಂಡ್ಕೊಂಡು ತಿನ್ನಕ್ ಮಾತ್ರ ರೆಡಿ ಆಗಿದೀವಿ. ಅದು ಹಣ್ಣೆ ಆಗ್ಲಿ ಕಾಯೇ ಆಗ್ಲಿ ಯಾವ್ದೇ ಆಗ್ಲಿ ಕೊಂಡ್ಕೊಂಡು ತಿಂತಾ ಇದೀವಿ. ಈಗ ಟೇಸ್ಟ್ ಚೆನ್ನಾಗಿದೆ ನೋಡ್ರಿ. ನಮ್ಗೆ ಸಿಕ್ಕಿದ್ರಾಗ ನಮ್ಗೆ ಅದು ರುಚಿ ಅದು ಗೊತ್ತಾಗಲ್ಲ, ನಾವು ಕೊಂಡ್ಕೊಂಡು ತಿನ್ನುವಾಗ ಗೊತ್ತಾಗುತ್ತೆ ಇಷ್ಟು ಕಷ್ಟಪಟ್ಟು ನಾವು ತಗೊಂಡ್ ಬರ್ಬೇಕಲ್ಲ ಅಂತ. ಈಗ ನಾವೇನ್ ಮಾಡೋಣ ಅಂದ್ರೆ ಹಲಸಿನಕಾಯಿನಿಂದ ಪುಲಾವ್ ಮಾಡೋಣ. ಹೋಗೋಣ ಬನ್ನಿ. ಇಲ್ಲಿ ನಾನು 2 ಗ್ಲಾಸಷ್ಟು ಬಾಸುಮತಿ ರೈಸ್ ತಗೊಂಡಿದ್ದೀನಿ, ಹಳೆ ರೈಸ್ ಇವು. 2 ಗ್ಲಾಸ್ ತಗೊಂಡಿದ್ದೀನಿ. 2 ಗ್ಲಾಸ್ ತಗೊಂಡು ಅವು ಚೆನ್ನಾಗಿ 2-3 ಸಲ ತೊಳೆದು ಆಮೇಲೆ ನೀರು ಹಾಕಿ ಒಂದು 1/2 ಗಂಟೆ ಕಾಲ, ನಿಮಗೆ ಟೈಮ್ ಇದ್ದರೆ 1 ಗಂಟೆ ಕಾಲ ಆದರೂ ನೆನೆಸಿಡ್ರಿ, ಭಾಳ ಚೆನ್ನಾಗಾಗುತ್ತೆ ರೈಸು. ಇಲ್ಲಿ ನೆನೆ ಹಾಕಿದ್ದೀನಿ. ಈಗ ನಾವು ಹಲಸಿನಕಾಯಿ ಪೀಸಸ್ನ ಕಟ್ ಮಾಡ್ಕೊಂಡಿದ್ದೀವಲ್ಲ, ಕಟ್ ಮಾಡ್ಕೊಂಡಿದ್ದ ಪೀಸಸ್ನ ನಾವು ಬೇಯಿಸ್ಕೋಬೇಕು. ಸ್ಟವ್ ಹಚ್ಚಿ ಆಯಿಲ್ ಇಟ್ಟು ಸ್ವಲ್ಪ ಡ್ರೀ ಫ್ರೈ ಥರ ಮಾಡ್ಕೋಬೇಕು ನಾವು ಇದನ್ನು. ಅಂದರೆ ಪಕೋಡ ಥರ ಮಾಡ್ಕೋಬಾರ್ದು, ಸ್ವಲ್ಪ ಆಯಿಲ್ ಜಾಸ್ತಿ ಇರಬೇಕಷ್ಟೇ. ನಾವು ಕರಿ ಮಾಡುವಾಗ ಎಷ್ಟು ಆಯಿಲ್ ಇರುತ್ತೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರಬೇಕು. ಹಾಕ್ಕೊಂಡು ನಾವು ಈ ಥರ ಫ್ರೈ ಮಾಡ್ಕೋಬೇಕು. ಒಂದು 4-5 ನಿಮಿಷ ತನಕ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೋಬೇಕು. ಮೀಡಿಯಮ್ನಿಂದ ಹೈ ಫ್ಲೇಮ್ಗೆ ಅಡ್ಜಸ್ಟ್ ಮಾಡ್ಕೊತ ನಾವು ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮ್ನಲ್ಲಿ ಮಾತ್ರ ಇಡಬಾರ್ದು. ಈ ಥರ ಫ್ರೈ ಆದರೆ ಅಷ್ಟೇ ಸಾಕು, ನಾವು ಪ್ಲೇಟ್ನಲ್ಲಿ ತೆಗೆದುಬಿಡೋಣಂತೆ. ಈಗ ಮಸಾಲ ರೆಡಿ ಮಾಡ್ಕೊಳ್ಳೋಣ ಪುಲಾವ್ಗೆ. 2 ಸ್ಪೂನಷ್ಟು ಜೀರಿಗೆ ಹಾಕ್ರಿ, ಕೊತ್ತಂಬರಿ ಕಾಳು 2 ಸ್ಪೂನ್ ಹಾಕ್ತಾಯಿದ್ದೀನಿ, ಸೋಂಪು 1 ಸ್ಪೂನು, ಲವಂಗ 1/10, ಇಲಾಚಿ 1/2, ಚಕ್ಕೆ 1 ಸ್ವಲ್ಪ ಸಣ್ಣ ಪೀಸಸ್ 2-3 ಹಾಕ್ರಿ, ಸ್ಟಾರ್ ಹೂವು 1 ಹಾಕ್ತಾಯಿದ್ದೀನಿ, ಮೆಣಸಿನ ಬೀಜ 1 ಸ್ಪೂನ್ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ 1/2, ಶುಂಠಿ 2 ಪೀಸಸ್ ಸಣ್ಣವು. ಈಗ ಸ್ಟವ್ ಹಚ್ಚಿ ನಾನು ಕುಕ್ಕರ್ ಇಟ್ಟು 2 ಸ್ಪೂನಷ್ಟು ಆಯಿಲ್ ಹಾಕ್ತಿದ್ದೆ. ನಾನು ಹಾಕಿರೋ ಸ್ಪೂನಿಂದ 2 ಹಾಕಿದ್ದೀನಿ ಆಯಿಲು. ಆಯಿಲ್ ಹಾಕಿ ಸ್ವಲ್ಪ ಸಣ್ಣವು 2 ಪೀಸಸ್ಸು ಚಕ್ಕೆ ಹಾಕ್ತಾಯಿದ್ದೀನಿ, ಬಂಡೆ ಹೂವು ಸ್ವಲ್ಪ 1/2 ಸ್ಪೂನಷ್ಟು, ಜಾಪತ್ರಿ 1 ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ ನಾನು ಹಾಕಿದ್ದೀನಲ್ಲ ಅಷ್ಟೇ. ಇದು ಬಿರಿಯಾನಿ ಎಲೆ 1/4. ನಿಮಗಿನ್ನೂ ಮಸಾಲ ಕಮ್ಮಿ ತಿನ್ನೋರಾದರೆ ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಹಾಕ್ಕೊಳ್ಳಿ. 1-2 ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಇವು ಚೆನ್ನಾಗಿ ಫ್ರೈ ಆಗಬೇಕು, ಕಲರ್ ಚೇಂಜ್ ಆಗಬೇಕು. 1/4 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಕಟ್ ಮಾಡಿ. ಈ ಥರ ಫ್ರೈ ಆಗಬೇಕು. ಇಲ್ಲಿ ಆಗಿದೆ ನೋಡ್ರಿ. ಇದರಲ್ಲಿ 1/2 ಸ್ಪೂನು ಖಾರ ಹಾಕ್ತಾಯಿದ್ದೀನಿ, 1 1/4 ಟೀಸ್ಪೂನಷ್ಟು ಅರಿಶಿನ ಹಾಕ್ತಿದ್ದೀನಿ, 1 ಸ್ಪೂನು ಸಾಲ್ಟ್ ಹಾಕ್ತಿದ್ದೀನಿ, ಕಲ್ಲುಪ್ಪು, 1 ಕಪ್ಪು ಪುದೀನ, 1 ಕಪ್ಪು ಕೊತ್ತಂಬರಿ ಸೊಪ್ಪು. ಉಪ್ಪು ನೋಡ್ಕೊಳ್ಳಿ, ಹಾಕ್ಕೊಳ್ರಿ ನಿಮ್ಗೆ ರುಚಿ ತಗ್ಗಾಗೆ. ಈಗ ಇವನ್ನೆಲ್ಲ ಚೆನ್ನಾಗಿ ಕಲಸ್ಕೋಬೇಕು. ನಾವು ಮಸಾಲೆ ಮಾಡಿದ್ದೀವಲ್ಲ, ಹಸಿವೆ ಹಾಕಬೇಕು, ನಾವು ಬೇಯಿಸಬಾರ್ದು. ಅದರಲ್ಲಿ ನೀರು ಹಾಕಿ ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಇದು 1 ಸಣ್ಣ ಕಪ್ ಹಾಕ್ತಾಯಿದ್ದೀನಿ. ಕಪ್ಪು ಅಂದರೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ 1-4 ಟೀಸ್ಪೂನಷ್ಟು ಹಾಕ್ಕೊಳ್ಳಿ ಮಸಾಲನ. ನೋಡಿ ನಿಮ್ಮ ಮಸಾಲದು ಘಾಟಾಗಿ ತಿನ್ನೋದಾದರೆ ಈ ಥರ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ನೀವೇನಾದರೂ ಮಸಾಲ ಕಮ್ಮಿ ತಿನ್ನೋದಾದರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಪೇಸ್ಟ್ ಆದರೆ 3 ಸ್ಪೂನ್ ಹಾಕ್ಕೊಳ್ಳಿ. ಇದರಲ್ಲಿ ನಾನು ಮೊಸರು 1 ಕಪ್ ಹಾಕ್ತಾಯಿದ್ದೀನಿ, 1 ಕಪ್ಪು ಮೊಸರು ಹಾಕಿ ಚೆನ್ನಾಗಿ ಕಲಸ್ಕೋಬೇಕು. ಈ ಥರ ಮೊಸರು ಹಾಕಿದ ಮೇಲೆ ಚೆನ್ನಾಗಿ ಕಲಸ್ಕೊಂಡಿದ್ಮೇಲೆ 1 ಕಪ್ ಅಷ್ಟು ಹಾಲು ಹಾಕ್ತಾಯಿದ್ದೀನಿ. ಈ ಕಪ್ನಿಂದ ನಿಮಗೆ ಅಳತೆ ಗೊತ್ತಾಗಲಿ ಅಂದರೆ ಸಣ್ಣದು ಟೀ ಕುಡಿಯೋ ಗ್ಲಾಸ್ ಇರುತ್ತಲ್ಲ, ಆ ಗ್ಲಾಸ್ ಅಷ್ಟು ಮೊಸರು, ಆ ಗ್ಲಾಸು ಹಾಲು ಹಾಕ್ಕೊಳ್ಳಿ. ಈಗ 1 ಕುದಿ ಬರಬೇಕಿದನ್ನು,
ನೋಡ್ರಿ ಇದು ಕುದೀತಾ ಇದೆ ಅಲ್ಲ, ಬಾಯ್ಲ್ ಆಗ್ತಾ ಇದೆ. ಇವಾಗ ನಾವು ಬೇಯಿಸ್ಕೊಂಡು ಇಟ್ಕೊಂಡಿದ್ದ ನಾವು ಹಲಸಿನಕಾಯಿ ಕಾಯಿನ ಪೀಸಸ್ನ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡು ಸ್ವಲ್ಪ ಕಲಸ್ಕೋಬೇಕು. ಭಾಳ ನೀವೆಲ್ಲ ಕಲಸ್ಬಾರ್ದ್ರಿ, ಯಾಕಂದ್ರೆ ಅದು ಆಲ್ರೆಡಿ ನಾವು ಫ್ರೈ ಮಾಡಿದ್ದೀವಲ್ಲ ಹಲಸಿನಕಾಯಿ ಪೀಸಸ್ಸು. ಮತ್ತು ನಾವು ನೀರು ಅದು ಹಾಕಿ ರೈಸ್ ಹಾಕಿ ಅದು ವಿಸಿಲ್ ಬಂದಮೇಲೆ ಮೆತ್ತಗಾಗ್ಬಿಡ್ತವೆ. ಒಂದು ಸಲ ಕಲಸ್ಬಿಟ್ರೆ ಸಾಕಷ್ಟೇ. ಈಗ ನಾವು ಇದರಲ್ಲಿ ನೀರು ಹಾಕ್ತಾಯಿದ್ದೀನಿ. ಎರಡು ಗ್ಲಾಸಷ್ಟು ನಾನು ಬಾಸುಮತಿ ರೈಸ್ ಹಾಕಿದ್ದೀನಲ್ಲ, ಇದರಲ್ಲೂ ನೀರೂ ಅಷ್ಟೇ ಹಾಕ್ತಾಯಿದ್ದೀನಿ. ಒಂದು ಗ್ಲಾಸ್ ಬಾಸುಮತಿ ರೈಸ್ಗೆ ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇಲ್ಲಿ ಎರಡು ಗ್ಲಾಸ್ ಬಾಸುಮತಿ ರೈಸ್ಗೆ ಎರಡು ಗ್ಲಾಸ್ ನೀರು ಹಾಕಿದ್ದೀನಿ. ಯಾಕೆ ಅಂದರೆ ನಾವು ಮೊಸರು ಹಾಕಿದ್ದೀವಿ ಒಂದು ಕಪ್ಪು ಹಾಲು ಹಾಕಿದ್ದೀವಿ, ಅದಕ್ಕೆ ಅಂತ ನಾನು ಕಮ್ಮಿ ನೀರು ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ. ಇಲ್ಲಿ ನಾನು ರೈಸ್ ಹಾಕ್ತಾಯಿದ್ದೀನಿ, ಅರ್ಧ ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದ ಬಾಸುಮತಿ ರೈಸನ್ನು ಹಾಕ್ತಾಯಿದ್ದೀನಿ. ಇದರಲ್ಲಿ ನೀರೆಲ್ಲ ತೆಗೆದುಬಿಟ್ಟು ಆಮೇಲೆ ರೈಸ್ ಹಾಕ್ಕೊಳ್ಳಿ. ಈ ಥರ ಒಂದು ಸಲ ಕಲಸ್ಬಿಟ್ಟು ನಾವು ಕುಕ್ಕರನ್ನು ಪ್ಲೇಟ್ ಇಟ್ಬಿಡೋಣ. ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಲ್ ಬಂದರೆ ಸಾಕ್ರಿ. ಇದು ನೋಡಿ ರೆಡಿ ಆಗಿದೆ ಈಗ ನಮಗೆ ಪುಲಾವು. ನೋಡಿರಿ ನೋಡೋಕೆ ಚಿಕನ್ ಪುಲಾವ್ ಥರ ಇದೆ ಅಲ್ಲ, ಟೇಸ್ಟೂ ಹತ್ರ ಅದೇ ಥರ ಇರುತ್ತೆ ರೀ. ಭಾಳ ಚೆನ್ನಾಗಿರುತ್ತೆ, ನೀವು ಭಾಳ ಎಂಜಾಯ್ ಮಾಡ್ತಾ ತಿಂತೀರಾ ಇದನ್ನು. ನೋಡಿದ್ದೀರಿ ಅಲ್ಲ ಹಲಸಿನಕಾಯಿ ಪುಲಾವ್ ಹೆಂಗೆ ಮಾಡಿದ್ದೀವಿ ಅಂತ. ಭಾಳ ಈಸಿಯಾಗಿದೆ, ಅದರಲ್ಲೂ ನೋಡೋಕ್ಕೂ ಎಷ್ಟು ಚೆನ್ನಾಗಿದೆ, ತಿಂದ್ರೂ ಅಷ್ಟೇ ಚೆನ್ನಾಗಿರುತ್ತೆ ಹಲಸಿನಕಾಯಿ ಪುಲಾವು. ನೋಡ್ರಿ ನೋಡ್ತಾ ಇದ್ರೆ ಚಿಕನ್ ಪುಲಾವ್ ಹೆಂಗಿರುತ್ತೆ ಅದೇ ಥರ ಇದೆ, ತಿಂದ್ರೂ ಸ್ವಲ್ಪ ಅದೇ ಟೇಸ್ಟ್ ಬರುತ್ತೆ. ಪೀಸ್ ಸ್ವಲ್ಪ ನಮ್ಗೆ ತಿಂದರೆ ಹಲಸಿನಕಾಯಿ ಅಂತ ನಮ್ಗೆ ಗೊತ್ತಾಗುತ್ತೆ, ಆದರೆ ನೋಡೋಕೆ ಮಾತ್ರ ಮಕ್ಕಳು ಚಿಕನ್ ಬಿರಿಯಾನಿ ಅಂದರೆ ನಂಬುತ್ತಾರೆ, ಅವರು ತಿನ್ನೋಕ್ಕೂ ಇಷ್ಟಪಡ್ತಾರೆ ಮಕ್ಕಳು. ನೀ ನೋಡ್ರಿ ಚಿಕನ್ ಪೀಸ್ ಥರ ಇದೆ ಅಲ್ವಾ. ಹಸಿ ಮೆಣಸಿನ್ಕಾಯಿ ತೆಗೆದ್ಬಿಟ್ಟು ಮೊದಲು ಒಂದು ಸಲ ಏನು ಮಾಡೋಣಂದ್ರೆ ಇದು ಪೀಸ್ನ ಸಾಫ್ಟಾಗಿದೆ, ಇದು ಎಷ್ಟು ಸಾಫ್ಟಾಗಿದೆ ಅಂದರೆ ಅದಕ್ಕೆ ನಾವು ಹಲಸಿನ್ಕಾಯಿ ಹಾಕಿದ್ಮೇಲೆ ಬಿರಿಯಾನಿಗೆ ಪುಲಾವ್ಗೆ ಜಾಸ್ತಿ ಕಲಸ್ಬಾರ್ದು, ಯಾಕಂದ್ರೆ ಅದು ಪೀಸ್ ಪೀಸ್ ಆಗ್ಬಿಡುತ್ತೆ. ಇದು ಸ್ವಲ್ಪ ಪಲಾವ್ ತಗೊಂಡು ಪುಲಾವ್ ಇದು ಪೀಸ್ ಇದೆಯಲ್ಲ ಸ್ವಲ್ಪ ಈ ಥರ ಕಟ್ ಮಾಡಿಕೊಂಡು ಇದ್ರ ಮೇಲೆ ಇಟ್ಕೊಂಡು ಪುಲಾವ್ ಮೇಲೆ ಈ ಥರ ಹಿಂಗೆ ತಗೊಂಡು ಚಿಕನ್ ಬಿರಿಯಾನಿ ಥರನೇ ಇದೆ ರೀ ಅದನ್ನು ಪುಲಾವ್ನ ಅದೇ ಥರ ಒಂದೇ ಥರ ತಿನ್ನಬಾರ್ದು. ಈ ಪೀಸ್ ಸ್ವಲ್ಪ ಕಟ್ ಮಾಡಿಕೊಂಡು ಕೈಯಿಂದ ತಗೊಂಡು ಈ ಥರ ತಗೊಂಡು ನಿಜವಾಗ್ಲೂ ಹೇಳ್ತಿದ್ದೀನಿ ನೀವು ಮಾಡಿ ನೋಡ್ರಿ ಭಾಳ ಚೆನ್ನಾಗಿರುತ್ತೆ. ಭಾಳ ಚೆನ್ನಾಗಿರುತ್ತೆ ಅಲ್ಲ ಚೆನ್ನಾಗಿದೆ ಅದಕ್ಕೆ ಹೇಳ್ತಿದ್ದೀನಿ. ಈಗ ನೀವೇನು ಮಾಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯಿಂದ ಒಳ್ಳೆ ರೆಸಿಪಿಯಿಂದ ಮತ್ತೆ ಸಿಗೋಣ ಅಂತೆ.